ಇಂದಿನಿಂದ ತಮಿಳುನಾಡಿನಲ್ಲಿ ಪೆಪ್ಸಿ ಮತ್ತು ಕೋಕ್ಗಳ ಮಾರಾಟವನ್ನು ನಿಷೇಧಿಸಲಾಗಿದೆ. ತಮಿಳುನಾಡಿನ ಯಾವುದೇ ಶಾಪ್ಗಳಲ್ಲೂ ತಂಪು ಪಾನೀಯಗಳಾದ ಪೆಪ್ಸಿ ಮತ್ತು ಕೋಕ್ಗಳು ದೊರೆಯುವುದಿಲ್ಲ. ಸ್ಥಳೀಯ ಉತ್ಪಾದಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮತ್ತು ಪೆಪ್ಸಿ ಕೋಕ್ ಉತ್ಪಾದನೆಗೆ ಹೆಚ್ಚು ನೀರು ಪೋಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವುಗಳನ್ನು ಮಾರಾಟ ಮಾಡುವುದಿಲ್ಲವೆಂದು ಇಲ್ಲಿನ ಮಾರಾಟಗಾರರು ಹೇಳಿದ್ದಾರೆ. ಈ ವಿದೇಶಿ ಕಂಪನಿಗಳಿಂದ ಯುವಕರು ಅದರ ಬಗ್ಗೆ ಮಾರು ಹೋಗುತ್ತಿದೆ. ಈ ಕಂಪನಿಗಳಿಗೆ ಅವಕಾಶ ತಪ್ಪಿದಂತಾಗಿದೆ. ಹಾಗೂ ಇವುಗಳ ಉತ್ಪಾದನೆಗೆ ಹೆಚ್ಚಿನ ವಿದ್ಯುತ್ ಬಳಕೆ ಆಗುತ್ತಿದ್ದು ಕೆಲವು ಉತ್ಪಾದಕರಿಗೆ ವಿದ್ಯುತ್ ವೆಚ್ಚ ಭರಿಸಲು ಕಷ್ಟವಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೋಕ್ ಮಾರಾಟವನ್ನು ಸ್ಥಗಿತಗೊಳಿಸಲು ತಮಿಳುನಾಡು ನಿರ್ಧರಿಸಿದೆ.